ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಮೋದಿ ಅವರ ಸ್ಫೋಟಕ ಆರೋಪಕ್ಕೆ ಕೈಪಡೆ ಕೆಂಡಾಮಂಡಲವಾಗಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಅಂತ ಪ್ರಧಾನಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರಲ್ಲ, ಅದಕ್ಕೆ ಕೈಪಡೆ ಸುಮ್ಮನೆ ಕುಳಿತುಕೊಂಡಿಲ್ಲ, ಬಹಳ ಸಿಟ್ಟು ಮಾಡಿಕೊಂಡಿದೆ, ಶಾನೆ ಬೇಜಾರು ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ರಾಜಸ್ಥಾನದಲ್ಲಿ ಕರ್ನಾಟಕದ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಮೋದಿ ಅವರು, ಪ್ರಧಾನಮಂತ್ರಿ ಮೋದಿ ಅವರ ಹೇಳಿಕೆಗೆ ಕಾಂಗ್ರೆಸ್ ನಾಯಕರು ತಿರುಗೇ ಇಟ್ಕೊಟ್ಟಿದ್ದಾರೆ. ಇದು 6 ಕೋಟಿ ಕನ್ನಡಿಗರಿಗೆ ಮಾಡಿದ ಅಪಮಾನ ಅಂದಿದ್ದಾರೆ ರಿಜ್ವಾನ್ ಅರ್ಷದ್. ಪ್ರಧಾನಮಂತ್ರಿಗಳ ಹೇಳಿಕೆಯನ್ನ ಕೃಷ್ಣ ಭೈರೇಗೌಡ ವಿರೋಧ ಮಾಡಿದ್ದಾರೆ. ಅಲ್ರಿ, ಓಟ್ಗೋಸ್ಕರ ರಾಜಕಾರಣ ಮಾಡ್ತಾರಲ್ರಿ ಅಂದಿದ್ದಾರೆ ರಾಮಲಿಂಗಾರೆಡ್ಡಿ. ಮೋದಿ ಅವರ ಈ ಆರೋಪಕ್ಕೆ ಕೈಪಡೆ ಸಹಜವಾಗಿ ಸಿಟ್ಟು ಗೆದ್ದಿದೆ, ರೊಚ್ಚಿ ಗೆದ್ದಿದೆ. ಸಾಮಾನ್ಯ ಜನ, ಈ ದೇಶದಲ್ಲಿರುವ 80% ಜನ ಹಿಂದೂಗಳಿದ್ದಾರೆ. ಈ ಬೆಲೆ ಏರಿಕೆಯಿಂದ ಹಿಂದೂಗಳು ತತ್ತರಿಸಿ ಹೋಗಿದ್ದಾರೆ. ಯಾರೋ 4 ಜನ ಈ ದೇಶದ ಶ್ರೀಮಂತರು ಆರಾಮಾಗಿದ್ದಾರೆ ಬಿಟ್ರೆ, ದೇಶದ ಕೋಟ್ಯಾಂತರ ಸಾಮಾನ್ಯ ಹಿಂದೂಗಳು ಎಲ್ಲಾ ರೇಟ್ಗಳು ಡಬಲ್ ತ್ರಿಬಲ್ ಆಗಿ ಅವರ ದುಡಿಮೆ ಎಲ್ಲ ಇವತ್ತು ಶ್ರೀಮಂತರ ಮನೆ ಸೇರ್ಕೊಳ್ತಾ ಇದೆ, ಎಲ್ಲ ರೇಟ್ಗಳು ರೈಸ್ ಆಗಿ. ಧರ್ಮ ಪಾಲನೆ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ನರೇಂದ್ರ ಮೋದಿ ಅವರು ಹೇಳಿದ್ರೆ ಎಲ್ಲ 6.5 ಕೋಟಿ ಕನ್ನಡಿಗರಿಗೆ ಇದು ಅವಮಾನ. ಇದು ಕರ್ನಾಟಕದ ಸಂಸ್ಕೃತಿ ಇದೆಯಲ್ಲ, ಅದು ಎಲ್ಲರಿಗೂ ಒಂದು ಶಾಂತಿಯ ತೋಟವಾಗಿ ಹಿಂದೂಗಳು ಅವರ ಆಚರಣೆಗಳು ಮಾಡ್ತಾ ಇದ್ದಾರೆ, ಮುಸಲ್ಮಾನರು ಅವರ ಆಚರಣೆಗಳು ಮಾಡ್ತಾ ಇದ್ದಾರೆ, ಕ್ರೈಸ್ತರು ಅವರ ಆಚರಣೆಗಳು ಮಾಡ್ತಾವ್ರೆ, ಎಲ್ಲ ಜಾತಿ ಎಲ್ಲ ಧರ್ಮದವರು ಸುಖವಾಗಿ ಇದ್ದೀವಿ. ಎಲ್ಲ ಮುಖಂಡರಿಗೂ ಅವರು ಓಟ್ಗೋಸ್ಕರ ರಾಜಕಾರಣ ಮಾಡ್ತಾರೆ. ಅವ್ರದ್ದೇ ಕೇಂದ್ರದಲ್ಲಿ ಸರ್ಕಾರ ರಾಜ್ಯದಲ್ಲೂ ಇತ್ತು, ಮತ್ತೆ ಬರ ಬಂದಿದೆ ಅಂತ ಎಲ್ರಿಗೂ ಗೊತ್ತು. 236 ತಾಲೂಕಲ್ಲಿ 223 ತಾಲೂಕು ಬರ ಅಂತ ಘೋಷಣೆ ಮಾಡಿ ಸೆಪ್ಟೆಂಬರ್ 22 ಹೋದ ವರ್ಷ, ಯಾರಾದರೂ ನಮ್ಮ ರಾಜ್ಯದ ನಾಯಕರು ಅಥವಾ ರಾಜ್ಯದ MPಗಳು ಬರಕ್ಕೆ ಹಣಗಳ ಬಿಡುಗಡೆ ಮಾಡಿ ಅಂತ ಕೇಳಿದ್ರೆ ಅವರು ಕೇಳಲಿಲ್ಲ. ಅವರು ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಮೋದಿ ಅವರ ಸ್ಫೋಟಕ ಆರೋಪಕ್ಕೆ ಕೈಪಡೆ ಕೆಂಡಾಮಂಡಲವಾಗಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಅಂತ ಪ್ರಧಾನಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರಲ್ಲ, ಅದಕ್ಕೆ ಕೈಪಡೆ ಸುಮ್ಮನೆ ಕುಳಿತುಕೊಂಡಿಲ್ಲ, ಬಹಳ ಸಿಟ್ಟು ಮಾಡಿಕೊಂಡಿದೆ, ಶಾನೆ ಬೇಜಾರು ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ರಾಜಸ್ಥಾನದಲ್ಲಿ ಕರ್ನಾಟಕದ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಮೋದಿ ಅವರು, ಪ್ರಧಾನಮಂತ್ರಿ ಮೋದಿ ಅವರ ಹೇಳಿಕೆಗೆ ಕಾಂಗ್ರೆಸ್ ನಾಯಕರು ತಿರುಗೇ ಇಟ್ಕೊಟ್ಟಿದ್ದಾರೆ. ಇದು 6 ಕೋಟಿ ಕನ್ನಡಿಗರಿಗೆ ಮಾಡಿದ ಅಪಮಾನ ಅಂದಿದ್ದಾರೆ ರಿಜ್ವಾನ್ ಅರ್ಷದ್. ಪ್ರಧಾನಮಂತ್ರಿಗಳ ಹೇಳಿಕೆಯನ್ನ ಕೃಷ್ಣ ಭೈರೇಗೌಡ ವಿರೋಧ ಮಾಡಿದ್ದಾರೆ. ಅಲ್ರಿ, ಓಟ್ಗೋಸ್ಕರ ರಾಜಕಾರಣ ಮಾಡ್ತಾರಲ್ರಿ ಅಂದಿದ್ದಾರೆ ರಾಮಲಿಂಗಾರೆಡ್ಡಿ. ಮೋದಿ ಅವರ ಈ ಆರೋಪಕ್ಕೆ ಕೈಪಡೆ ಸಹಜವಾಗಿ ಸಿಟ್ಟು ಗೆದ್ದಿದೆ, ರೊಚ್ಚಿ ಗೆದ್ದಿದೆ. ಸಾಮಾನ್ಯ ಜನ, ಈ ದೇಶದಲ್ಲಿರುವ 80% ಜನ ಹಿಂದೂಗಳಿದ್ದಾರೆ. ಈ ಬೆಲೆ ಏರಿಕೆಯಿಂದ ಹಿಂದೂಗಳು ತತ್ತರಿಸಿ ಹೋಗಿದ್ದಾರೆ. ಯಾರೋ 4 ಜನ ಈ ದೇಶದ ಶ್ರೀಮಂತರು ಆರಾಮಾಗಿದ್ದಾರೆ ಬಿಟ್ರೆ, ದೇಶದ ಕೋಟ್ಯಾಂತರ ಸಾಮಾನ್ಯ ಹಿಂದೂಗಳು ಎಲ್ಲ ರೇಟ್ಗಳು ಡಬಲ್ ತ್ರಿಬಲ್ ಆಗಿ ಅವರ ದುಡಿಮೆ ಎಲ್ಲ ಇವತ್ತು ಶ್ರೀಮಂತರ ಮನೆ ಸೇರ್ಕೊಳ್ತಾ ಇದೆ, ಎಲ್ಲ ರೇಟ್ಗಳು ರೈಸ್ ಆಗಿ. ಧರ್ಮ ಪಾಲನೆ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ನರೇಂದ್ರ ಮೋದಿ ಅವರು ಹೇಳಿದ್ರೆ ಎಲ್ಲ 6.5 ಕೋಟಿ ಕನ್ನಡಿಗರಿಗೆ ಇದು ಅವಮಾನ. ಇದು ಕರ್ನಾಟಕದ ಸಂಸ್ಕೃತಿ ಇದೆಯಲ್ಲ, ಅದು ಎಲ್ಲರಿಗೂ ಒಂದು ಶಾಂತಿಯ ತೋಟವಾಗಿ ಹಿಂದೂಗಳು ಅವರ ಆಚರಣೆಗಳು ಮಾಡ್ತಾ ಇದ್ದಾರೆ, ಮುಸಲ್ಮಾನರು ಅವರ ಆಚರಣೆಗಳು ಮಾಡ್ತಾ ಇದ್ದಾರೆ, ಕ್ರೈಸ್ತರು ಅವರ ಆಚರಣೆಗಳು ಮಾಡ್ತಾವ್ರೆ, ಎಲ್ಲ ಜಾತಿ ಎಲ್ಲ ಧರ್ಮದವರು ಸುಖವಾಗಿ ಇದ್ದೀವಿ. ಎಲ್ಲ ಮುಖಂಡರಿಗೂ ಅವರು ಓಟ್ಗೋಸ್ಕರ ರಾಜಕಾರಣ ಮಾಡ್ತಾರೆ. ಅವ್ರದ್ದೇ ಕೇಂದ್ರದಲ್ಲಿ ಸರ್ಕಾರ ರಾಜ್ಯದಲ್ಲೂ ಇತ್ತು, ಮತ್ತೆ ಬರ ಬಂದಿದೆ ಅಂತ ಎಲ್ರಿಗೂ ಗೊತ್ತು. 236 ತಾಲೂಕಲ್ಲಿ 223 ತಾಲೂಕು ಬರ ಅಂತ ಘೋಷಣೆ ಮಾಡಿ ಸೆಪ್ಟೆಂಬರ್ 22 ಹೋದ ವರ್ಷ, ಯಾರಾದರೂ ನಮ್ಮ ರಾಜ್ಯದ ನಾಯಕರು ಅಥವಾ ರಾಜ್ಯದ MPಗಳು ಬರಕ್ಕೆ ಹಣಗಳ ಬಿಡುಗಡೆ ಮಾಡಿ ಅಂತ ಕೇಳಿದ್ರೆ ಅವರು ಕೇಳಲಿಲ್ಲ. ಅವರು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.